ಮೀನು ಸಾಗಾಟ ಲಾರಿಗಳ ತ್ಯಾಜ್ಯ ನೀರನ್ನು ನಿರ್ದಿಷ್ಟ ಪ್ರದೇಶಗಳಲ್ಲಿ ಚೆಲ್ಲಲು ಅವಕಾಶವಿಲ್ಲದೆ ವಿನಾಕಾರಣ ಲಾರಿ ಚಾಲಕರು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೂಕ್ತ ಸ್ಥಳಾವಕಾಶಕ್ಕೆ ಒತ್ತಾಯಿಸಿ ಡಿಸೆಂಬರ್ ಹನ್ನೆರಡರಂದು ಇಪ್ಪತ್ನಾಲ್ಕು ಗಂಟೆಯ ಲಾರಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಅಂತ ಮೋಟಾರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ವಸಂತಾಚಾರಿ ಹೇಳಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿರುವ ಅವರು ಹಿಂದೆ ಮೀನು ಸಾಗಾಟ ಮಾಡುವ ಲಾರಿಗಳಲ್ಲಿ ತ್ಯಾಜ್ಯ ನೀರು ಸಂಗ್ರಹಿಸುವ ಕ್ರಮವಿರಲಿಲ್ಲ ಅದನ್ನು ರಸ್ತೆಗೆ ಬಿಡಲಾಗ್ತಾ ಇತ್ತು ರಸ್ತೆಗಳಲ್ಲಿ ಇದನ್ನು ಹರಿಯಬಿಡುತ್ತಿರುವುದರಿಂದ ಆ ಪರಿಸರ ಕಲುಷಿತಗೊಳ್ಳುತ್ತದೆ ಎನ್ನುವ ಕಾರಣಕ್ಕೆ ಲಾರಿ ಚಾಲಕರು ಹಾಗೂ ಮಾಲಕರು ತೀರ್ಮಾನ ಮಾಡಿ ನಾಲ್ನೂರು ಲೀಟರ್ ಸಾಮರ್ಥ್ಯದ ನೀರು ಸಂಗ್ರಹಿಸುವ ಟ್ಯಾಂಕ್ ಅಳವಡಿಸಿದ ಅಳವಡಿಸಲಾಗಿದೆ ಆದರೆ ದೂರದ ಊರುಗಳಿಗೆ ತೆರಳುವಾಗುವ ಟ್ಯಾಂಕ್ನಲ್ಲಿ ತುಂಬಿರುವ ನೀರು ಚೆಲ್ಲುತ್ತೆ ಇದಕ್ಕಾಗಿ ಸಾರ್ವಜನಿಕರು ಲಾರಿ ಚಾಲಕರ ಮೇಲೆ ಹಲ್ಲೆ ನಡೆಸಿ ನಗದನ್ನೇ ಲೂಟಿ ಮಾಡುತ್ತಾರೆ ನಂತರ ಅವರೇ ಪೊಲೀಸ್ ಠಾಣೆಗೆ ತೆರಳಿ ಎಫ್ಐಆರ್ ದಾಖಲಿಸುತ್ತಾರೆ ಲಾರಿಗಳನ್ನ ಬಿಡುಗಡೆಗೊಳಿಸಲು ಲಾರಿ ಮಾಲಕರು ನ್ಯಾಯಾಲಯದ ಮುಖಾಂತರ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈ ಬಗ್ಗೆ ಕಳೆದ ಏಳೆಂಟು ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಮತ್ತು ಕರಾವಳಿ ಜಿಲ್ಲೆಗಳ ಜಿಲ್ಲಾಡಳಿತಕ್ಕೆ ಮನವಿ ನೀಡಿ ಒತ್ತಾಯಿಸಿದರೂ ಸ್ಪಷ್ಟವಾದ ನಿರ್ಧಾರ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಲಾಗಿದೆ ಇದಕ್ಕಾಗಿ ಡಿಸೆಂಬರ್ ಹನ್ನೆರಡರಂದು ಮೀನು ಲಾರಿ ಚಾಲಕರು ಮಂಗಳೂರು ನಗರದ ಮೀನು ವಿಧಾನಸೌಧದ ಬಳಿ ಸೇರಿ ಅಲ್ಲಿಂದ ಮೆರವಣಿಗೆ ಹೊರಟು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಲಾಗುವುದು ಅಂತ ಹೇಳಿದರು ಮೀನು ಲಾರಿಗಳು ಏನಿದೆ ಅದರಲ್ಲಿ ಸಾಗಾಟ ಮಾಡುವಾಗ ಸ್ವಾಭಾವಿಕವಾಗಿ ತ್ಯಾಜ್ಯ ನೀರೇನು ಆ ತ್ಯಾಜ್ಯ ನೀರು ರಸ್ತೆಗೆ ಚೆಲ್ತದೆ ಆ ರಸ್ತೆಗೆ ಚೆಲ್ಲದಂತೆ ವ್ಯವಸ್ಥೆ ಮಾಡಲಿಕ್ಕಾಗಿ ಜಿಲ್ಲಾಡಳಿತ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ತ್ಯಾಜ್ಯ ನೀರು ಬಿಡುವಂಥ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿ ಒಂದು ದಿವಸದ ಮುಷ್ಕರ ನಡೀತದೆ ಕಳೆದ ಏಳು ವರ್ಷಗಳಿಂದ ನಮ್ಮ ಸಂಘ ಮತ್ತು ಮಾಲಕರ ಸಂಘಗಳು ಒಟ್ಟು ಸೇರಿ ಈ ರೀತಿಯ ವ್ಯವಸ್ಥೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಲೇ ಬಂದಿದ್ದೇವೆ ಆದರೆ ಫಲಿತಾಂಶ ಶೂನ್ಯವಾಗಿದೆ ಆ ಕಾರಣಕ್ಕೆ ಈ ಬಾರಿ ನಮ್ಮ ಸಂಘ ಮತ್ತು ಮಾಲಕರ ಸಂಘ ವ್ಯಾಪಾರಸ್ಥರ ಸಂಘಗಳು ಒಟ್ಟು ಸೇರಿ ಒಂದು ದಿವಸದ ಮುಷ್ಕರ ಮಾಡಿ ಸರ್ಕಾರ ಅಗತ್ಯವಾಗಿ ಈ ವ್ಯವಸ್ಥೆಯನ್ನು ಮಾಡಬೇಕೆಂದು ಒತ್ತಾಯ ಮಾಡ್ತಿದೆ